ಇತ್ತೀಚೆಗೆ ಒಕ್ಕೂಟ ವ್ಯವಸ್ಥೆಯ ಬಗ್ಗೆ ಮಾಧ್ಯಮಗಳಲ್ಲಿ ಚರ್ಚೆ ಆಗ್ತಿರೋ ಒಂದು ನಾಲ್ಕು ಸಂಗತಿಗಳ ಬಗ್ಗೆ, ಅಂದ್ರೆ ಒಕ್ಕೂಟದಲ್ಲಿ ಅಂತರಗಳ ಬಗ್ಗೆ, ಅಸಮಾನತೆ ಮತ್ತೆ ಅಸಮತೋಲನಗಳಲ್ಲಿ ಬಗ್ಗೆ ಚರ್ಚೆ ಆಗ್ತಿರೋ ಒಂದು ನಾಲ್ಕು ಸಂಗತಿಗಳ ಬಗ್ಗೆ ಚರ್ಚೆ ಮಾಡ್ತೀನಿ. ಈಗಾಗಲೇ ಮಾತಾಡಿರೋದು ಕೆಲವೊಂದ್ಸರಿ ರಿಪಿಟೇಷನ್ ಕೂಡ ಆಗ್ಬೋದು, ಅದಕ್ಕಾಗಿ ಮೊದಲೇ ಕ್ಷಮೆ ಕೇಳ್ತೀನಿ. ಮೊದಲನೇದಾಗಿ, ವಿಶಾಲ ನೆಲೆಯಲ್ಲಿ ನಮ್ಮ ಭಾರತದಲ್ಲಿ ಸೃಷ್ಟಿ ಮಾಡಿಕೊಂಡಿರುವಂತಹ ಭಾಷಾ ನೀತಿ ಮತ್ತು ನಿರ್ದಿಷ್ಟವಾಗಿ ಹಿಂದಿ ಏರಿಕೆಯ ಬಗ್ಗೆ ಮಾಧ್ಯಮಗಳಲ್ಲಿ ಮತ್ತೆ ಸಾಮಾಜಿಕ ಮಾಧ್ಯಮಗಳಲ್ಲಿ ಆಗಾಗ ಆಕ್ರೋಶ ಹೇಳ್ತಾ ಇರುತ್ತೆ. ನಮಗೆಲ್ಲ ಗೊತ್ತಿರೋ ಹಂಗೆ ಭಾರತ ಒಂದು ವೈವಿಧ್ಯಮಯವಾದ ರಾಷ್ಟ್ರ. ನಮ್ಮ ಒಕ್ಕೂಟ ವ್ಯವಸ್ಥೆ ನಿಂತಿರೋದು ಕೂಡ ವೈವಿಧ್ಯತೆಯಲ್ಲಿ ಏಕತೆ ಎಂಬ ಒಂದು ತತ್ವದಡಿ. ಇಂಥ ವೈವಿಧ್ಯಮಯ ರಾಷ್ಟ್ರದಲ್ಲಿ ಸಿಕ್ಕಾಪಟ್ಟಣ ಒಂದು ಸಾವಿರಾರು ಭಾಷೆಗಳಿದಾವೆ, ಆದ್ರೆ ನಮ್ಮ ಕಾನ್ಸ್ಟಿಟ್ಯೂಷನ್ ಎಂಟನೇ ಶೆಡ್ಯೂಲ್ ಅಲ್ಲಿ 22 ಭಾಷೆಗಳನ್ನ ಸೇರಿಸುತ್ತೆ. ಬಹುಶಃ ಐತಿಹಾಸಿಕವಾಗಿ ಆಡಳಿತ ನಿರ್ವಹಣೆಗೆ ಸುಲಭ ಆಗಲಿ ಅಂತ ಈ ಕ್ರಮ ತಗೊಂಡಿರ್ಬೋದು. ಅದಾದ ಮೇಲೆ ನಂತರ ಈ ತಾರತಮ್ಯನ ಇನ್ನಷ್ಟು ದೊಡ್ಡದು ಮಾಡಕ್ಕೆ ಶಾಸ್ತ್ರೀಯ ಭಾಷೆ ಅನ್ನೋ ಒಂದು ಕೋಡ್ಗಳನ್ನ ಕೆಲವು ಭಾಷೆಗಳು ಕೊಡುತ್ತೆ. ಮೊದಲು ತಮಿಳಿಗೆ, ನಂತರ ಕನ್ನಡನೂ ಸೇರಿಸಿ, ಇತ್ತೀಚೆಗೆ ಒಡಿಯಾ ಸೇರಿಸಿ 8 ಭಾಷೆಗಳನ್ನ ಶಾಸ್ತ್ರೀಯ ಭಾಷೆಗಳನ್ನಾಗಿ ಮಾಡಿದ್ದಾರೆ. ಈ ಇದರಿಂದ ಏನಾಗಿದೆ, ಬೇರೆ ಬೇರೆ ಭಾಷಾ ಸಮುದಾಯಗಳು, ರಾಜ್ಯಗಳು ನಮ್ಮ ಭಾಷೆನೂ ಶಾಸ್ತ್ರೀಯ ಭಾಷೆ ಮಾಡಿ ಅಂತ ಕೂಗೇಳ ಮಾಡಿದೆ. ನಮಗೆಲ್ಲ ಗೊತ್ತಿರೋ ಹಂಗೆ ನಮ್ಮ ಸಂವಿಧಾನದ ತಳಹದಿ ಇರೋದು, ನಮ್ಮ ಸಂವಿಧಾನ ಪೀಠಿಕೆಯಲ್ಲಿ ಮೆನ್ಷನ್ ಆಗಿರುವಂತೆ ಈಕ್ವಾಲಿಟಿ ಅಥವಾ ಸಮಾನತೆ ಅನ್ನೋದೊಂದು ವಿಶಾಲ ತಳಹದಿಯಲ್ಲಿ ನಮ್ಮ ಸಂವಿಧಾನ ರೂಪುಗೊಂಡಿದೆ. ಬಾಬಾ ಸಾಹೇಬ್ರು ಫ್ರೆಟರ್ನಿಟಿ ಮತ್ತು ಈಕ್ವಿಟಿ ಮತ್ತು ಲಿಬರ್ಟಿ ಒಂದಕ್ಕೊಂದು ಬೆಸ್ಕೊಂಡಿರುವಂತದ್ದು, ಒಂದು ಬಿಟ್ಟು ಒಂದು ಇರಕ್ಕಾಗಲ್ಲ ಅಂತ ಹೇಳಿದ್ರು. ಸೊ ಈ ತರ ಇರಬೇಕಾದ್ರೆ ಭಾಷೆಗಳ ನಡುವೆ, ಭಾಷಿಕ ಸಮುದಾಯಗಳ ನಡುವೆ ಅಸಮಾನತೆ ಕಂದ್ರವನ್ನು ಕಡಿಮೆ ಮಾಡುವಂತಹ ಕೆಲಸ ನಮ್ಮ ಸಂವಿಧಾನ ಅಥವಾ ಒಕ್ಕೂಟ ವ್ಯವಸ್ಥೆ ಮಾಡ್ಕೋಬೇಕು. ಅದೆಷ್ಟೇ ಹೊಸದಾಗಿರಲಿ ಭಾಷೆ, ಎಲ್ಲವೂ ಶಾಸ್ತ್ರೀಯ ಭಾಷೆನೆ, ಎಲ್ಲಾ ಭಾಷೆಗಳು ಕೂಡ ಅಧಿಕೃತ ಭಾಷೆಗಳಾಗಬೇಕು. ಇವತ್ತು ತಂತ್ರಜ್ಞಾನ ಎಷ್ಟು ಮುಂದುವರೆದಿದೆ ಅಂದ್ರೆ ರಿಯಲ್ ಟೈಮ್ ಅಲ್ಲಿ ಯಾವುದೇ ಒಂದು ಭಾಷೆಯಿಂದ ಮತ್ತೊಂದು ಭಾಷೆಗೆ ಅನುವಾದ ಸೆಕೆಂಡ್ಸ್ ಆಗುತ್ತೆ. ಸೊ ಇವತ್ತು ಯಾವುದೇ ಅಧಿಕೃತ ಭಾಷೆ ಅವಶ್ಯಕತೆ ಇಲ್ಲ. ಸೊ ಈ ಭಾರತದಲ್ಲಿ ಮಾತಾಡುವಂತಹ ಎಲ್ಲಾ ಭಾಷೆಗಳು ಕೂಡ ಆ ತರ ಅಧಿಕೃತ ಭಾಷೆಗಳಾಗಬೇಕು, ಅದು ಅಧಿಕೃತ ಮಾನ್ಯತೆನೇ ಅವಶ್ಯಕತೆ ಅಲ್ಲ. ಇನ್ನ ಈ ಸ್ಪೆಸಿಫಿಕ್ ಆಗಿ ಹಿಂದಿ ಹೇರಿಕೆಗೆ ಬರೋದಾದ್ರೆ 1960s ಹಿಂದಿಯನ್ನ ರಾಷ್ಟ್ರ ಭಾಷೆಯನ್ನಾಗಿ ಮಾಡುವ ಪ್ರಯತ್ನಗಳು ನಡೆದವು. ಅದಕ್ಕೆ ಉಗ್ರವಾಗಿ ವಿರೋಧ ವ್ಯಕ್ತವಾಗಿದ್ದು ತಮಿಳುನಾಡಲ್ಲಿ. ಅದು ಹಿಂಸಾತ್ಮಕ ಪ್ರತಿಭಟನೆಗಳಾದೋ, ಈ ಪ್ರತಿಭಟನೆಗಳಿಂದ ಒಂದು ಮಟ್ಟಕ್ಕೆ ಅದು ರಾಷ್ಟ್ರ ಭಾಷೆ ಆಗದೇ ಇರುವಂತ ರೀತಿಯಲ್ಲಿ ತಡೆಯಕ್ಕೆ ಸಾಧ್ಯ ಆಯಿತು. ಹೀಗಿದ್ರೂ ಕೂಡ ನಮ್ಮ ಕಾನ್ಸ್ಟಿಟ್ಯೂಷನ್ನಲ್ಲಿ ಆರ್ಟಿಕಲ್ 351 ಹಿಂದಿಯನ್ನ ಪ್ರಮೋಟ್ ಮಾಡಬೇಕು ಅನ್ನೋ ಒಂದು ಆರ್ಟಿಕಲ್ ಈಗಲೂ ಉಳ್ಕೊಂಡಿದೆ. ಇದರ ಬಗ್ಗೆ ನಾವು ಸಂವಿಧಾನದ ಸಾಕಷ್ಟು ಅಮೆಂಡ್ಮೆಂಟ್ಗಳಾಗಿದೆ, ಬಟ್ ಈ ಹಿಂದಿನ ಪ್ರಮೋಟ್ ಮಾಡೋ ಅಮೆಂಡ್ಮೆಂಟ್ ಮಾಡೋದು ಬೇಕಾಗಿಲ್ಲ ಅಂತ ಒಂದು ಅಮೆಂಡ್ಮೆಂಟ್ ಇಲ್ಲಿವರೆಗೂ ಕೂಡ ಯಾರು ಅದ್ರ ಬಗ್ಗೆ ಯಾವ ಸರ್ಕಾರ ಒಕ್ಕೂಟ ಸರ್ಕಾರಗಳಾಗ್ಲಿ ಇನ್ನು ಅದ್ರ ಬಗ್ಗೆ ಕ್ರಮ ತಗೊಂಡಿಲ್ಲ, ಅದೊಂದು ದಿಟ್ಟ ನಿಲುವು ತಗೊಂಡಿಲ್ಲ. ಇದರಿಂದ ಏನ್ ಅಪಾಯಗಳಾಗಿದೆ ನಾವೆಲ್ಲ ನೋಡ್ತಾ ಇದೀವಿ. ಹಿಂದಿ ಭಾಷಿಕ ರಾಜ್ಯಗಳಿಗೆ, ಹಿಂದಿ ಭಾಷಿಕ ರಾಜಕಾರಣಿಗಳಿಗೆ ಒಂದು ದೊಡ್ಡ ಎಡ್ಜ್ ಸಿಗುತ್ತೆ. ಅದೇ ಬೇರೆ ಭಾಷೆಗಳ ರಾಜಕಾರಣಿಗಳಿಗೆ ಇವತ್ತು ಕೇಂದ್ರ ಸರ್ಕಾರದಲ್ಲಾಗ್ಲಿ ಒಂದು ದೊಡ್ಡ ಸ್ಥಾನ ಪಡೆಯೋದಾಗ್ಲಿ, ಪ್ರಧಾನಮಂತ್ರಿಯ ಲೆವೆಲ್ಗೆ ಹೋಗೋದಾಗ್ಲಿ ಎಷ್ಟು ಕಷ್ಟ ಇದೆ. ಅಷ್ಟೇ ಅಲ್ಲದೆ ಇವನ್ ಉದ್ಯೋಗಗಳಲ್ಲೂ ಕೂಡ ಹಿಂದಿ ಮಾತಾಡೋರಿಗೆ ಪ್ರಾಶಸ್ತ್ಯ ಸಿಗ್ತಾ ಇರೋದು ನಾವೆಲ್ಲ ನೋಡ್ತಾ ಇದೀವಿ. ಇದ್ರ ಬಗ್ಗೆ ಹೋರಾಟಗಳು ನಡ್ಕೊಂಡ್ ಬಂದಿದ್ದಾವೆ. ಈಗ ನಮ್ಮಲ್ಲಿ ಕೂಡ ಕರ್ನಾಟಕದಲ್ಲಿ ಕೂಡ ಹಿಂದಿ ಹೇರಿಕೆ ಬಗ್ಗೆ ಹೋರಾಟಗಳು ಆಗ್ತಾ ಇದಾವೆ. ಪ್ರತಿ ಸಾರಿ ಹಿಂದಿ ಹೇರಿಕೆ ವಿಷಯ ಬಂದಾಗ ನಾವು ತಮಿಳ್ನಾಡು ನೆನೆಸ್ಕೋತೀವಿ. ತಮಿಳ್ನಾಡು ಇನ್ವಾಕ್ ಮಾಡಿ, ತಮಿಳ್ನ ಎಷ್ಟು ಉಗ್ರವಾಗಿ ಹೋರಾಡ್ತು, ತಮಿಳ್ನಾಡನ್ನ ರೆಸಿಸ್ಟ್ ಮಾಡ್ತು, ಅಲ್ಲಿ ಶಿಕ್ಷಣದಲ್ಲಿ ಹಿಂದಿ ಕಲಿಕೆ ಇಲ್ಲದೆ ಇರೋಂಗೆ ನೋಡ್ಕೊಂತು, ಅಲ್ಲಿ ಪ್ರಸಾರ ನೀತಿಯಲ್ಲಿ ಟಿವಿ ಆಗ್ಲಿ ರೇಡಿಯೋದಲ್ಲಾಗ್ಲಿ ಹಿಂದಿನ ಮಿನಿಮೈಸ್ ಮಾಡ್ತು ಅಂತ. ಇದೆಲ್ಲ ನಿಜ, ಬಟ್ ತಮಿಳ್ನಾಡು ಕೂಡ ಆ ತರದ ಒಂದು ವಿಶಾಲ ನೆಲೆಯಲ್ಲಿ ಭಾಷಾ ನೀತಿಯನ್ನ ಕಟ್ಕೊಂಡಿದ್ಯಾ ಅಂದ್ರೆ, ಹಿಂದಿ ಹೇರಿಕೆ ವಿರುದ್ಧ ಹೋರಾಡಿದ್ರು ಕೂಡ ಅಲ್ಲಿ ಬೇರೆ ಭಾಷೆಗಳನ್ನ ಅಥವಾ ಅದು ಸಣ್ಣ ಸಣ್ಣ ಸಮುದಾಯಗಳು ಮಾಡೋ ಭಾಷೆಗಳನ್ನ ಅದು ಕೂಡ ಒಳಗೊಂಡಿದ್ಯಾ, ಅಥವಾ ತಮಿಳ್ನಾಡಲ್ಲಿ ಶಾಲೆಗಳಲ್ಲಿ ಯಾರು ಕನ್ನಡ ಕಲಿಬೇಕು, ತೆಲುಗು ಕಲಿಬೇಕು ಅಂತ ಅವಕಾಶ ಇದೆಯಾ? ಇದು ಕರ್ನಾಟಕಕ್ಕೂ ಅನ್ವಯ ಆಗುತ್ತೆ. ನಾವು ಬೆಂಗಳೂರಲ್ಲಿ ಯಾವ್ದಾದ್ರೂ ಸ್ಕೂಲಲ್ಲಿ ತಮಿಳು ಕಲಿಬೇಕು, ತೆಲುಗು ಕಲಿಬೇಕು ಅಂದ್ರೆ ಅದು ಅಷ್ಟು ಸುಲಭವಾಗಿ ನಮಗೆ ಸಾಧ್ಯ ಆಗಲ್ಲ. ಇದು ಕೆಲವೊಂದ್ಸರಿ ಏನಾಗಿದೆ ಅಂದ್ರೆ, ಕೇಂದ್ರ ಸರ್ಕಾರಗಳು, ಕೂಟ ಸರ್ಕಾರಗಳು ಶಿಕ್ಷಣದಿಂದ ರೂಪಿಸ್ಕೊಡ್ತಾ ಇದ್ವು, ರಾಜ್ಯ ಸರ್ಕಾರಗಳು ಪಾಲನೆ ಮಾಡ್ತಾ ಇದ್ವು. ಇದು ಸಮಸ್ಯೆಗಳಾಗಿ ಒಂದು ಶಿಕ್ಷಣದಲ್ಲಿ ಸರಿಯಾದ ಭಾಷಾ ನೀತಿಯನ್ನ ಸೃಷ್ಟಿಸ್ಕೊಳ್ಳೋಕೆ ಸಾಧ್ಯ ಆಗಿಲ್ಲ. ಶಿಕ್ಷಣ ನಮ್ಗೆಲ್ಲ ಗೊತ್ತಿರೋ ಹಾಗೆ ಕನ್ಕರೆಂಟ್ ಸಮವರ್ತಿ ಪಟ್ಟಿಲಿದೆ. ಸೊ ಆದಷ್ಟು ನಮ್ಮ ಒಕ್ಕೂಟ ವ್ಯವಸ್ಥೆಯಲ್ಲಿ ಕೇಂದ್ರ ಸರ್ಕಾರಗಳು, ಒಕ್ಕೂಟ ಸರ್ಕಾರಗಳು
ರಾಜ್ಯಗಳು ಅವರೇ ತಮ್ಮ ತಮ್ಮ ಶಿಕ್ಷಣ ನೀತಿಯನ್ನು ಸೃಷ್ಟಿಸಿಕೊಂಡು ಅದನ್ನು ಫಾಲೋ ಮಾಡೋ ರೀತಿಯಲ್ಲಿ ಎನೇಬಲ್ ಮಾಡಬೇಕು ಹೊರತು ಕೇಂದ್ರ ಸರ್ಕಾರಗಳು ತಮ್ಮ ಶಿಕ್ಷಣ ನೀತಿನ ರಾಜ್ಯ ಸರ್ಕಾರಗಳ ಮೇಲೆ ಹೇರೋ ರೀತಿಯಲ್ಲಿ ಆಗಬಾರದು. ಅದೇ ರೀತಿ ದೂರದರ್ಶನ, ರೇಡಿಯೋ ಪ್ರಸಾರ ಆಗಲಿ, ಪೋಸ್ಟ್ ಬ್ಯಾಂಕಿಂಗ್ ನೀತಿಗಳಾಗಲಿ, ಕಮ್ಯುನಿಕೇಷನ್ ವಿವಿಧ ವಿಷಯಗಳಲ್ಲಿ ರಾಜ್ಯಗಳಿಗೆ ಭಾಷಾ ನೀತಿಗಳನ್ನ ರೂಪಿಸಿಕೊಳ್ಳುವಂಥ ಹೆಚ್ಚಿನ ಅಧಿಕಾರ ದೊರೀಬೇಕು. ಇದು ಬೇರೆ ಬೇರೆ ಅಲ್ಪಸಂಖ್ಯಾತ ದಮನಿತ ಭಾಷಿಕ ಸಮುದಾಯಗಳ ಸಬಲೀಕರಣದ ಜೊತೆ ಬೆಸ್ಕೋಬೇಕು ಈ ನಮ್ಮ ಭಾಷಾ ನೀತಿಗಳು ಅಂತ ಅನ್ಸುತ್ತೆ. ಆಗಷ್ಟೇ ನಮ್ಮ ಒಕ್ಕೂಟದ ವ್ಯವಸ್ಥೆಯ ಒಂದು ಆಶಯ ಭಾಷೆಯ ವಿಷಯದಲ್ಲಿ, ಭಾಷಾ ವೈವಿಧ್ಯತೆ ವಿಷಯದಲ್ಲಿ ಸಾಕಾರ ಆಗಕ್ಕೆ ಸಾಧ್ಯ ಆಗುತ್ತೆ. ಈಗ ತಮಿಳ್ನಾಡದ ಒಂದು ಮಟ್ಟದಲ್ಲಿ ಭಾಷೆ ಹಿಂದಿ ಭಾಷೆ ವಿರುದ್ಧ ಹೋರಾಟ ಆದಾಗ ಅದಕ್ಕೊಂದು ಸಣ್ಣ ಮಟ್ಟದಲ್ಲಿ ಕ್ಯಾಸ್ಟ್ ಆಂಗಲ್ ಕೂಡ ಇತ್ತು. ಬಟ್ ಆದ್ರೆ ಅಲ್ಲೂ ಕೂಡ ಒಂದು ಒಂದು ಫ್ಯೂಡಲ್ ಆದ ಸಬ್ ನ್ಯಾಷನಲಿಸಂ ಕ್ರಿಯೇಟ್ ಆಗುವಂತ ವಾತಾವರಣ ತಮಿಳ್ನಾಡಲ್ಲೂ ಇದೆ. ಅಂತ ಅಪಾಯ ನಮ್ಮ ಕರ್ನಾಟಕದಲ್ಲಿ ಆಗಬಾರ್ದು. ಅಂದ್ರೆ ಯಾವುದೇ ಭಾಷೆಯ ಚಳವಳಿ ಯಾವುದೋ ಒಂದು ಜಾತಿ ಸಮುದಾಯ ಅಥವಾ ಒಂದು ಯಾವುದೋ ಒಂದು ಫ್ಯೂಡಲ್ ಸಮುದಾಯ ಜೊತೆ ಅದು ತಳಕ ಹಾಕೋಬಾರ್ದು. ಎಲ್ಲಾ ಭಾಷೆಗಳು, ಕರ್ನಾಟಕದ ಭಾಷೆಗಳಾಗ್ಲಿ ಅಥವಾ ಬೇರೆ ರಾಜ್ಯಗಳ ಭಾಷೆಗಳಾಗ್ಲಿ, ಅವೆಲ್ಲವೂ ಸಮಾನತೆಯ ನೆಲದಲ್ಲಿ ಬೆಳವಣಿಗೆ ಕಾಣಬೇಕು ಅನ್ನೋ ದೃಷ್ಟಿಯಲ್ಲಿ ಹೋರಾಟ ಆದಾಗ ಮಾತ್ರ ಆ ಫೆಡರಲ್ ವ್ಯವಸ್ಥೆಯ ನಮ್ಮ ಒಂದು ಕಲ್ಪನೆ ಸಾಕಾರ ಆಗ ಸಾಧ್ಯ. ಇನ್ನು ಎರಡನೇ ಸಂಗತಿ ಇತ್ತೀಚೆಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ, ನಮ್ಮ ರಾಜ್ಯಸಭೆಯ ಉದ್ದೇಶ ಮತ್ತೆ ಅದರ ಸದಸ್ಯರ ಆಯ್ಕೆ. ನಮ್ಮ ರಾಜ್ಯಸಭೆ ಹೆಸರೇ ಹೇಳದಂತೆ ಕೌನ್ಸಿಲ್ ಆಫ್ ಸ್ಟೇಟ್ಸ್, ರಾಜ್ಯ ಸರ್ಕಾರಗಳ ಪ್ರತಿನಿಧಿಗಳು ಕೇಂದ್ರದಲ್ಲಿ ಅಥವಾ ಕೇಂದ್ರದ ಸಂಸತ್ನಲ್ಲಿ ರೆಪ್ರೆಸೆಂಟೇಷನ್ಸ್ ಇರೋದು. ಅಂದ್ರೆ ಅಲ್ಲಿ ರಾಜ್ಯಸಭೆಗೆ ನಮಗೆಲ್ಲ ಗೊತ್ತಿರೋ ಹಂಗೆ ಆಯ್ಕೆ ಮಾಡಿಕೊಳ್ಳೋದು, ರಾಜ್ಯ ಸರ್ಕಾರಗಳು ಆಯ್ಕೆ ಮಾಡಿಕೊಳ್ಳುತ್ತವೆ. ಲೋಕಸಭೆಯಲ್ಲಿ ಜಾರಿಯಾಗ ಕಾನೂನುಗಳು, ಆ ಲೆಜಿಸ್ಲೇಷನ್ ಆಗುವಂತಹ ನೀತಿಗಳು, ಅದ್ರ ಬಗ್ಗೆ ರಾಜ್ಯಸಭೆಯಲ್ಲಿ ಒಂದು ತರೋ ಚರ್ಚೆ ಆಗ್ಬೇಕು. ಆ ಲೋಕಸಭೆಯಲ್ಲಿ ಮಾಡುವಂತ ಕಾನೂನುಗಳಿಗೆ ಒಂದು ಚೆಕ್ ಇರಬೇಕು ಅನ್ನೋ ಒಂದು ತತ್ವದಡಿ, ಮತ್ತೆ ಆಯಾ ರಾಜ್ಯಗಳನ್ನ ಪ್ರತಿನಿಧಿಸಬೇಕು ಅಲ್ಲಿ ಅಲ್ಲಿ ಯಾರು ಮೆಂಬರ್ಸ್ ಆಗ್ತಾರೋ ಅನ್ನೋರು ಇಬ್ಬರು ತತ್ವದಡಿ ಅದು ರಾಜ್ಯಸಭೆ ರೂಪುಗೊಂಡಿದ್ದು ನಮ್ಮ ಕಾನ್ಸ್ಟಿಟ್ಯೂಷನ್ ಪ್ರಕಾರ. ಅದರ ಪ್ರಕಾರ ಆಕ್ಚುಲಿ ಕೆಲವೊಬ್ರು ಕಾನ್ಸ್ಟಿಟ್ಯೂಷನ್ ಎಕ್ಸ್ಪರ್ಟ್ ಯಾವ ತರ ಆರ್ಗ್ಯೂ ಮಾಡಿದ್ರು ಅಂದ್ರೆ ಪ್ರತಿ ರಾಜ್ಯಕ್ಕೂ ಕೂಡ ರಾಜ್ಯಸಭೆಯಲ್ಲಿ ಈಕ್ವಲ್ ರೆಪ್ರೆಸೆಂಟೇಷನ್ ಕೊಡಬೇಕು ಅಂತ ಒಂದು ಆರ್ಗ್ಯುಮೆಂಟ್ ಕೊಡಬೇಕು. ಬಟ್ ಆಗ್ಲಿಲ್ಲ, ಲೋಕಸಭೆ ಇರುವಂಗೆ ಕೆಲವೊಂದು ರಾಜ್ಯಗಳು ಮಾತ್ರ ರಾಜ್ಯಸಭೆಯಲ್ಲಿ ಕೂಡ ಸಿನಿಮಾ ಪಾಲು ಪಡಿತಾ ಇದ್ದಾರೆ. ಆದ್ರೆ ಇಷ್ಟೆಲ್ಲ ಈ ಇಶ್ಯೂಸ್ ಬಿಟ್ಟು ನೋಡಿದ್ರು ಕೂಡ ಬರ್ತಾ ಬರ್ತಾ ಏನಾಯ್ತು, ರಾಜ್ಯಸಭೆಯಲ್ಲಿ ಅಲ್ಲಿ ರೆಪ್ರೆಸೆಂಟ್ ಮಾಡೋರು ಪಕ್ಷ ಯಾವ ಒಂದು ಪಕ್ಷಕ್ಕೆ ರೆಪ್ರೆಸೆಂಟ್ ಮಾಡೋ ತರ ಬದಲಾಗ್ತಾ ಹೋಯ್ತು. ಆಯಾ ರಾಜ್ಯಗಳ ಹಿತಾಸಕ್ತಿಯನ್ನ ಕಡೆಗಣಿಸ್ತಾ ಹೋಯ್ತು. ಅಷ್ಟು ಸಾಧು ನನಗೆ 2003 ರೆಪ್ರೆಸೆಂಟೇಷನ್ ಆಫ್ ಪೀಪಲ್ ಆಕ್ಟ್ಗೆ ಅಮೆಂಡ್ಮೆಂಟ್ ತಂದು ಯಾವುದೇ ರಾಜ್ಯಸಭೆಗೆ ಯಾವುದೇ ರಾಜ್ಯ ಆಯ್ಕೆ ಯಾವುದೇ ರಾಜ್ಯ ಸರ್ಕಾರ ಆಯ್ಕೆ ಮೆಂಬರ್ ಆಯ್ಕೆ ಮಾಡಬೇಕು ಅಂದ್ರೆ ಅಲ್ಲಿನ ಸಾಮಾನ್ಯ ನಿವಾಸಿ ಆಗಬೇಕು ಅಂತ ಒಂದು ಏನು ನಿಯಮ ಇತ್ತು, ಡಾಮಿಸೈಲ್ ನಿಯಮ ಇತ್ತು, ಅದನ್ನು ಕೂಡ 2003 ಅಮೆಂಡ್ಮೆಂಟ್ ಅಲ್ಲಿ ರೆಪ್ರೆಸೆಂಟೇಟಿವ್ ಆಫ್ ಪೀಪಲ್ ಆಕ್ಟ್ ತೆಗೆದುಹಾಕಿದ್ರು. ಅಲ್ಲಿಂದ ಅದನ್ನ ಸುಪ್ರೀಂ ಕೋರ್ಟ್ ಅಲ್ಲಿ ಕ್ವಶನ್ ಮಾಡಿದ್ರು ಕೂಡ. ಕುದುರಿ ಮೇಲೆ ಕೇಸ್ ಅಲ್ಲಿ ನಮ್ಮ ಇತ್ತೀಚೆಗೆ ನಮ್ಮ ನ್ಯಾಯವಾದಿಗಳು ತೀರ್ಕೊಂಡಿದ್ದ ನಾರಿಮನ್ ಅವರೇ ಕೂಡ ಆರ್ಗ್ಯೂ ಮಾಡ್ತಾರೆ. ಹಾಗಿದ್ರು ಕೂಡ ಸುಪ್ರೀಂ ಕೋರ್ಟ್ ಕೂಡ ಅದೇನದು ಸಂವಿಧಾನದ ಮಾನ್ಯತೆ ಅಲ್ಲ, ಅದೊಂದು ಅರ್ಹತೆ ಅಂತ ಹೇಳ್ಬಿಟ್ಟು ಆ ರದ್ದತಿಯನ್ನ ಎತ್ತಿಡಿತು. ಆರ್ಟಿಕಲ್ 84 ಅಲ್ಲಿ, ಸಂವಿಧಾನದ ಆರ್ಟಿಕಲ್ 84 ಅಲ್ಲಿ ಕೂಡ ರೆಪ್ರೆಸೆಂಟೇಟಿವ್ ಆಫ್ ಈಚ್ ಸ್ಟೇಟ್ ಅಂತ ಹೇಳ್ತಾರೆ. ಅಂದ್ರೆ ಆ ರಾಜ್ಯದ ಒಂದು ಸಾಮಾನ್ಯ ನಿವಾಸಿ ಆಗಿರ್ಬೇಕು ಅನ್ನೋ ಒಂದು ಕಾಮನ್ ನಿಯಮ ಇತ್ತು. ಯಾಕಂದ್ರೆ ರಾಜ್ಯವನ್ನ ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ, ರಾಜ್ಯದ ಹಿತಾಸಕ್ತಿಯನ್ನು ಕಾಪಾಡಬೇಕು. ಸೊ ಈ ಅಮೆಂಡ್ಮೆಂಟ್ ಬಗ್ಗೆ ಯಾವುದೇ ಒಕ್ಕೂಟ ಸರ್ಕಾರ ಮತ್ತೆ ಅದನ್ನ ಚೇಂಜ್ ಮಾಡಬೇಕು ಅನ್ನೋದ್ರ ಬಗ್ಗೆ ತಲೆ ಕೆಡಿಸ್ಕೊಂತಾನೆ ಇಲ್ಲ. ಇಲ್ಲಿ ಕರ್ನಾಟಕದಿಂದ ಹೇಮಾಲಿನಿ ಹೋಗ್ತಾರೆ, ನಿರ್ಮಲಾ ಸೀತಾರಾಮನ್ ಹೋಗ್ತಾರೆ, ಇತ್ತೀಚೆಗೆ ಕಾಂಗ್ರೆಸ್ ಕೂಡ ಅಜಯ್ ಮೇಕನ್ ಅವರು ಈಸಲು ನಿಲ್ಲಿಸಿದೆ. ಈ ಈ ಸಮಸ್ಯೆನ ಕೂಡ ಬಹುಶಃ ಒಕ್ಕೂಟ ಸರ್ಕಾರಗಳು ಸ್ವಲ್ಪ ಗಮನ ಹರಿಸಿ ಒಂದು ರಾಜ್ಯಸಭೆಯ ಟ್ರೂ ನೇಚರ್ ಏನಿದೆ, ಅದು ಯಾವ ರೀತಿ ಏನಕ್ಕೆ ಅದು ಶುರುವಾಯಿತು ಅನ್ನೋದ್ರ ಬಗ್ಗೆ ಗಮನ ಹರಿಸಿ ಅಮೆಂಡ್ಮೆಂಟ್ನ ಮತ್ತೆ ತರಬೇಕು. ಆ ರಾಜ್ಯದ ಪ್ರತಿನಿಧಿ ಅಂದ್ರೆ ಆ ಸಾಮಾನ್ಯ ನಿವಾಸಿ ರಾಜ್ಯಸಭೆಗೆ ಹೋಗಂಗ್ ಆಗ್ಬೇಕು. ಇನ್ನು ಮೂರನೇದು, ಇದೊಂದು ಕಂಟೆನ್ಶಿಯಸ್ ಇಶ್ಯೂ ಆಗಿದೆ, ಡಿಲಿಮಿಟೇಷನ್ ಇಶ್ಯೂ. ಈಗ ಹೊಸ ಸಂಸತ್ತು ಪ್ರಾರಂಭ ಮಾಡಿದ್ದಾರೆ ಪ್ರಧಾನಿಯವರು, ಅಲ್ಲಿ 1200 ಎಷ್ಟೋ ಚಿಲ್ಲರೆ ಆಸನಗಳಿಗೆ ಅವಕಾಶ ಕೊಟ್ಟಿದ್ದಾರೆ. ಇಲ್ಲಿವರೆಗೂ 1971 ಜನಸಂಖ್ಯೆ ಅನುಗುಣವಾಗಿ ಲೋಕಸಭೆಯಲ್ಲಿ ಸ್ಥಾನಗಳನ್ನ ಗಳಿಸ್ತಾ ಇದೆ. ಕರ್ನಾಟಕದಿಂದ 25 ಸ್ಥಾನ, ಯುಪಿಯಿಂದ 80 ಸ್ಥಾನ, ಅಲ್ಲೊಂದು ಅಸಮಾನತೆ ಇದ್ರು ಕೂಡ ಅಟ್ಲೀಸ್ಟ್ ಒಂದು 1971 ಜನಸಂಖ್ಯೆ ಪ್ರಕಾರ ಇದ್ದಿದ್ದರಲ್ಲಿ ಒಂದು ಒಳ್ಳೆ ರೆಪ್ರೆಸೆಂಟೇಷನ್ ಇದೆ ಅಂತ ಅನ್ಕೋಬಹುದು. ಆದ್ರೆ ಈಗ ಪ್ರತಿ ವರ್ಷ ಕೂಗಿರುತ್ತೆ, 2011 ಸೆನ್ಸಸ್ ಪ್ರಕಾರನೋ ಅಥವಾ 2019 ಪ್ರೊಜೆಕ್ಟ್ ಆಗೋ ಜನಸಂಖ್ಯೆ ಪ್ರಕಾರ
ಲೋಕಸಭೆ ಉತ್ತರ ಭಾರತದ ರಾಜ್ಯಗಳು ಯುಪಿ ರಾಜ್ಯಗಳಲ್ಲೂ ಸೀಟು ರಾಷ್ಟ್ರಗಳಲ್ಲಿ ಲೋಕಸಭೆಯಲ್ಲಿ, ಮತ್ತೆ ದಕ್ಷಿಣ ಭಾರತದ ರಾಜ್ಯಗಳಲ್ಲಿ ಸಿಕ್ಕಾಪಟ್ಟೆ ಕಡಿಮೆ ಆಗುತ್ತೆ ಅನ್ನೊಂದು ಆತಂಕ ಇದೆ. ಈ ಆತಂಕಕ್ಕೆ ಕಾರಣ ಏನಿದೆ ಅಲ್ಲ, ಯಾಕಂದ್ರೆ ದಕ್ಷಿಣ ಭಾರತದ ರಾಜ್ಯಗಳು ಜನಸಂಖ್ಯೆಯನ್ನು ಕಂಟ್ರೋಲ್ ಮಾಡೋ ಇದಕ್ಕೆ ಪೀನಲೈಸ್ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಆತಂಕ. ಬಟ್ ಇದರಲ್ಲಿ ಇನ್ನೊಂದು ಪ್ರಶ್ನೆ ಸಂಕೀರ್ಣ ಆಗುತ್ತೆ ಅಂದ್ರೆ, ಜನಸಂಖ್ಯೆ ಪ್ರಕಾರ ಲೋಕಸಭೆ ಸೀಟುಗಳನ್ನು ಜನಸಂಖ್ಯೆ ಸೊ ಆದ್ರೆ ಮೊನ್ನೆ ಇದು ಒಂದು ರೀತಿಯಲ್ಲಿ ಅಂದ್ರೆ ಉತ್ತರ ಪ್ರದೇಶ ಹಿಂದುಳಿದೆ, ಬಿಹಾರ ಹಿಂದುಳಿದೆ, ಜನಸಂಖ್ಯೆ ಕಡಿಮೆ ಮಾಡಲಿಲ್ಲ. ಇದು ಸಂಕೀರ್ಣ ಪ್ರಶ್ನೆ, ಯಾಕೆಂದ್ರೆ ಯಾಕೆ ಆತರ ಒಂದು ಬಡ ರಾಜ್ಯಗಳು ಜನಸಂಖ್ಯೆನ ನಿಯಂತ್ರಣ ಮಾಡಕ್ ಆಗ್ತಾ ಇಲ್ಲ. ಬಟ್ ಇಂತ ಸಮಯದಲ್ಲಿ ನಾವು ಯಾವ ತರ ಪ್ರಶ್ನೆಗಳು ಕೇಳ್ಕೋಬೇಕು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಅಂದ್ರೆ ಅವರಿಗೆ ಕೊಡಬೇಡಿ ಅಂತ ನಮ್ಮ ಯಾರು ಹೇಳಿಲ್ಲ ಕೂಡ, ಸಿದ್ದರಾಮಯ್ಯ ಕೂಡ ಹೇಳಿದ್ರೆ ಬಡ ರಾಜ್ಯಗಳಿಗೆ ಕೊಡಬೇಡಿ ನಾವು ಹೇಳ್ತಾ ಇಲ್ಲ, ತಮಿಳ್ನಾಡು ಕೂಡ ಅದೇ ಆರ್ಗ್ಯುಮೆಂಟ್ ತಗೊಂಡಿದೆ. ಆದ್ರೆ ಅದೊಂದು ಸ್ವಲ್ಪ ಮುಂದೆ ಹೋಗಿ ಹೇಳ್ಬೋದು, ಮೊನ್ನೆ ತಮಿಳ್ನಾಡಿನ ಐಟಿ ಮಿನಿಸ್ಟರ್ ತ್ಯಾಗರಾಜನ್ ಅವರು ಒಂದು ಸಂದರ್ಶನ ಹೇಳ್ತಾ ಇದ್ರು, ಸರಿ ನೀವು ಯುಪಿಗೆ ಜಾಸ್ತಿ ಕೊಡ್ತಾ ಇದ್ರ, ಬಟ್ ಯಾರಿಗೆ ಕೊಡ್ತಾ ಇದ್ರೆ ಹೇಳಿ, ಅಲ್ಲಿ ದಲಿತ ಸಮುದಾಯ ಕೊಡ್ತಾ ಇದ್ರ, ಮಹಿಳೆಯರಿಗೆ ಕೊಡ್ತಾ ಇದ್ರ, ಅಥವಾ ಅಲ್ಲಿ ಎಜುಕೇಶನ್ ಇಂಪ್ರೂವ್ ಆಗಿ ಕೆಲವೊಂದು ಎನ್ಡಿಸಿ ಕೊಡ್ತಾ ಇದ್ರ, ಅಟ್ಲೀಸ್ಟ್ ಈ ತರದ ಮಾನದಂಡಗಳನ್ನ ಇಟ್ಕೊಂಡು ನೀವು ಅಲ್ಲಿಗೆ ಅವ್ರಿಗೆ ಡೆವಲ್ಯೂಷನ್ ಟ್ಯಾಕ್ಸ್ ಡೆವಲ್ಯೂಷನ್ ಜಾಸ್ತಿ ಮಾಡಿದ್ರು ಕೂಡ ಪರವಾಗಿಲ್ಲ. ಬಟ್ ಈ ತರದ ಅಂದ್ರೆ ಈಗ ಮುಂದುವರೆದ ಸುಧಾರಿತ ರಾಜ್ಯಗಳು ಮುಂದುವರಿದ ರಾಜ್ಯಗಳ ಮಧ್ಯೆ ಕಡಿಮೆ ಆಗಿರ್ತಾ ಹೋಗುದು, ಆ ಗ್ಯಾಪ್ ಇನ್ನು ಜಾಸ್ತಿ ಆಗ್ತಾ ಇದೆ. ಸೊ ಎಲ್ಲೋ ಸಮಸ್ಯೆ ಬಗೆಹರಿತಾ ಇಲ್ಲ, ಆದ್ರಿಂದ ಇದ್ರ ಬಗ್ಗೆ ಗಮನ ಹರಿಸ್ಬೇಕು ಅನ್ನೋದು. ಇನ್ನೊಂದು ಸಮಯ ಮೀರ್ತಾ ಇದೆ ಅಂತ ಹೇಳ್ತಾರೆ. ಅದ್ರ ಜೊತೆಗೆ ಸೆಸ್ ಮತ್ತೆ ಸರ್ಚಾರ್ಜ್ಗಳು ಯಾವುದು ರಾಜ್ಯದ ಜೊತೆ ಹಂಚ್ಕೊಳ್ಬೇಕು ಅಂತ ಒಪ್ಪಂದ ಇಲ್ವೋ, ಅದನ್ನ ಸುಮಾರು 8% ಇಂದ ಕೊನೆ 10 ವರ್ಷದಲ್ಲಿ 22-23% ಅಲ್ಲಿ ಇಟ್ಟಿದ್ದಾರೆ. ಸೊ ಅದರಿಂದ ಕೂಡ ರಾಜ್ಯಗಳಿಗೆ ಬರ್ತಾ ಇರೋ ಪಾಲು ಕಡಿಮೆ ಆಗಿದೆ. ಇನ್ನು ಕೊನೆಯದಾಗಿ ನರೇಂದ್ರ ಮೋದಿಯವರು 2014 ಅಧಿಕಾರ ಸ್ವೀಕರಿಸಿದಾಗಿಂದ ಒಂದ್ ನೇಷನ್ ಒಂದ್ ಎಲೆಕ್ಷನ್ ಅನ್ನೋದು ವಿಶ್ವಾಸ ಪ್ರತಿ ಬಾರಿ ಮುನ್ನೆ ಬರ್ತಾ ಇದೆ. ಇದಂತೂ ಈಗಾಗಲೇ ಮಾಜಿ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರ ನೇತೃತ್ವದ ಸಮಿತಿ ಕೂಡ ರಚಿಸಿ ಅಧ್ಯಯನ ಕೂಡ ಮಾಡ್ತಾ ಇದ್ದಾರೆ. ಇದು ಒಕ್ಕೂಟ ತತ್ವದ ಮೇಲೆ ಹಜಾರ್ಡ್ ಅನ್ನೋದೇ ನಿಯಮ ಅಲ್ಲ. ನಿಮಗೆಲ್ಲ ಗೊತ್ತಿದೆ, ವಿಧಾನಸಭಾ ಚುನಾವಣೆಗಳು ಲೋಕಸಭಾ ಚುನಾವಣೆಗಳು ಬೇರೆ ಬೇರೆ ಸಮಸ್ಯೆ ಬೇರೆ ಬೇರೆ ವಿಷಯಗಳ ಮೇಲೆ ನಡೀತವೆ. ಎಷ್ಟೋ ಸಲ ನಮ್ಮ ನಮ್ಮಲ್ಲಿ ಉದಾಹರಣೆಗಳು ನೋಡಿದ್ರೆ, ನಮ್ಮಲ್ಲಿ ಪಂಚಾಯತ್ ರಾಜ್ ಸುಧಾರಣೆಗಳಾಯ್ತು, ಆಗ ಪಂಚಾಯತ್ ರಾಜ್ ಸುಧಾರಣೆ ಎಲೆಕ್ಷನ್ಗಳಲ್ಲಿ 33% ರಿಸರ್ವೇಷನ್ ಬಹುಶಃ ಇಂಡಿಯಾದಲ್ಲಿ ಮೊದಲು ನಮ್ಮ ರಾಜ್ಯದಲ್ಲಿ ತಂತು. ಈ ತರ ಸುಧಾರಣೆಗಳ ಮೇಲೆ ರಾಜ್ಯ ಮಟ್ಟದಲ್ಲಾಗೋ ವಿಷಯಗಳ ಮೇಲೆ ವಿಧಾನಸಭೆ ಚುನಾವಣೆ ಇಡಬೇಕು. ಆದ್ರೆ ಲೋಕಸಭೆ ಚುನಾವಣೆಗಳು ದೇಶದ ರಕ್ಷಣೆ, ಗಡಿ ಭಾಗದಲ್ಲಾಗೋ ಕೆಲವೊಂದು ಸಮಸ್ಯೆಗಳು ಇದನ್ನ ಇಟ್ಕೊಂಡು ಮಾಡ್ತಾರೆ. ಅಂದ್ರೆ ಇಲ್ಲಿ ಕೂಡ ರಾಜ್ಯಗಳಲ್ಲಿ ಈ ತರದ ಕೇಂದ್ರೀಕೃತವಾದ ಕೇಂದ್ರೀಕರಣ ವಿರೋಧಿಸಿ ಎಷ್ಟೋ ಪ್ರಾದೇಶಿಕ ಪಕ್ಷಗಳು ಉಟ್ಕೊಂಡಿದ್ದಾವೆ. ಬಟ್ ಅದನ್ನ ಹೊಡಿಬೇಕು, ಮತ್ತೆ ಇಲ್ಲೂ ಕೂಡ ರಾಷ್ಟ್ರೀಯ ಪಕ್ಷಗಳು ಒಂದು ಆಧಿಪತ್ಯ ಸಾಧಿಸಬೇಕು ಅನ್ನೋ ಇದರಲ್ಲಿ ಈ ತರ ಒನ್ ನೇಷನ್ ಒನ್ ಎಲೆಕ್ಷನ್ ಅಂತ ಕಾನ್ಸೆಪ್ಟ್ ತರ್ತಾ ಇರೋದು ಬಹುಶಃ ನಮ್ಮ ಒಕ್ಕೂಟ ವ್ಯವಸ್ಥೆ ಮೇಲೆ ಹೂಡ್ತಾ ಇರೋ ಒಂದು ವಾರ ಅಂತಾನೆ ಹೇಳ್ಬೋದು. ಇದು ಯಾವತ್ತೂ ಆಗದೇ ಇರೋ ಹಂಗೆ ನೋಡ್ಕೋಬೇಕು. ಆದ್ರಿಂದ ನಾವೊಂದು ಕಳಕಳಿ ಮನವಿ ಮಾಡ್ಕೊಬಹುದು. ಈ ಲೋಕಸಭಾ ಚುನಾವಣೆ ಬರ್ತಾ ಇದೆ, ಈಗಿರೋ ಕೇಂದ್ರ ಸರ್ಕಾರದಿಂದ ನಮಗೆ ಗೊತ್ತು, ಅವರ 10 ವರ್ಷದಲ್ಲಿ ವಿಕೇಂದ್ರೀಕರಣದ ಬಗ್ಗೆ ಆಗ್ಲಿ ಒಕ್ಕೂಟ ವ್ಯವಸ್ಥೆ ಬಗ್ಗೆ ಆಗ್ಲಿ ಅವರು ಯಾವುದೇ ಕಾಳಜಿ ತೋರಿಸಿಲ್ಲ ಅಂತ ನಮಗೆ ಗೊತ್ತು. ಅಟ್ಲೀಸ್ಟ್ ಕೊನೆ ಪಕ್ಷ ಈ ಇಂಡಿಯಾ ಮೈತ್ರಿ ಒಕ್ಕೂಟ ಆದರೂ ಈ ರಾಜ್ಯ ಮತ್ತು ಒಕ್ಕೂಟ ಸರ್ಕಾರದ ಸಂಬಂಧಗಳ ಬಗ್ಗೆ ಮರುಚಿಂತನೆ ಮಾಡೋದನ್ನ ಮಾಡ್ತೀವಿ ಅನ್ನೋ ಒಂದು ಪಾಯಿಂಟ್ ನ ಅವರ ಪ್ರಣಾಳಿಕೆಯಲ್ಲಿ ಸೇರಿಸ್ಕೋಬೇಕು. ಇಷ್ಟೊತ್ತು ಮಾತಾಡಕ್ಕೆ ಅವಕಾಶ ಕೊಟ್ಟ ಆಯೋಜಕರಿಗೆ ಮತ್ತೆ ಕೇಳಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.